ಹಾಯ್ ಸೆಮ್ಸ್ ಹೌ ಆರ್ ಯ್ ಚೆನ್ನಾಗಿದ್ದೀರಿ ಅಂತ ಅನಿಸುತ್ತೆ ನಾನು ಚೆನ್ನಾಗಿದ್ದೀನಿ ಬಹುತೇಕ ಟಿ ಇ ಟಿ ಪರೀಕ್ಷೆಗಳ ತಯಾರಿಯಲ್ಲಿ ತೊಡಗಿದ್ದೀರಿ ನೀವು ಅಂತ ಅನಿಸುತ್ತೆ ಅದರಲ್ಲಿ ಒಂದಿಷ್ಟು ಸಮಯ ನಾನು ನಿಮ್ಮಿಂದ ಕೇಳ್ತಾ ಇದ್ದೇನೆ ಇರಲಿ ಭಾಳಷ್ಟು ವಿದ್ಯಾರ್ಥಿಗಳು ನನ್ನ ಹಿಂದಿನ ಕ್ಲಾಸ್ಗಳಲ್ಲಿ ಕಮೆಂಟ್ಸನ್ನು ಹಾಕ್ತಾಯಿದ್ರಿ ಸರ್ ಗ್ರಾಮರ್ ಪಾಠ ಮಾಡುವಾಗ ಸ್ವಲ್ಪ ಕನ್ನಡ ಬಳಸಿ ಅಂತ ಕಾಮೆಂಟ್ಸನ್ನು ಮಾಡಿದ್ದೀರಿ ಕೆಲವೊಬ್ಬರು ಇನ್ನು ಕೆಲವೊಬ್ಬರು ಇಂಗ್ಲೀಷ್ ಟು ಇಂಗ್ಲೀಷ್ನೇ ಮಾಡಬೇಕು ಅಂತಲೂ ಕೂಡ ಕಮೆಂಟ್ ಮಾಡಿದ್ದೀರಿ ಇಂಗ್ಲೀಷ್ ಮಾಧ್ಯಮ ಮತ್ತು ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳಿಬ್ಬರನ್ನು ತೃಪ್ತಿಪಡಿಸೋದು ನನ್ನ ಮುಂದಿರುವಂಥ ಒಂದು ಸವಾಲು ಐ ಟ್ರೈ ಮೈ ಬೆಸ್ಟ್ ಟು ಮ್ಯಾನೇಜ್ ಬರ್ತ್ ದ ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್ ಆ್ಯಂಡ್ ಇಂಗ್ಲೀಷ್ ಮೀಡಿಯಂ ಸ್ಟೂಡೆಂಟ್ಸ್ ಐಲ್ ಡೀಲಿಂಗ್ ದ ಇಸ್ಯೂಸ್ ಆಫ್ ಇಂಗ್ಲೀಷ್ ಗ್ರಾಮರ್ ಮೈ ಡಿಯರ್ ಸ್ಟೂಡೆಂಟ್ಸ್

ಭಾಳಷ್ಟು ಆಳವಾದ ಇಂಗ್ಲೀಷ್ ವ್ಯಾಕರಣದ ನಾಲೆಜನ್ನು ನಿಮಗೆ ಕೊಡಬೇಕು ಅಂತ ನನಗನ್ನಿಸ್ತಾ ಇದೆ ಭಾಳ ಮುಗ್ಧವಾಗಿ ಕಮೆಂಟನ್ನು ಹಾಕಿದ್ದೀರಿ ಭಾಳಷ್ಟು ಇನ್ನೊಸೆಂಟಾಗಿ ಕಮೆಂಟ್ ಹಾಕಿದ್ದೀರಿ ನಿಮ್ಮ ಡಿಮಾಂಡ್ಸ್ಗಳ ಪಟ್ಟಿ ಕೂಡ ಅಲ್ಲಿ ಇಟ್ಟಿದ್ದೀರಿ ಸೊ ಆಲ್ ಡಿಮಾಂಡ್ಸ್ ಮೆ ನಾಟ್ ಬಿ ಫುಲ್ಫಿಲ್ಡ್ ಇನ್ ಎ ಸಿಂಗಲ್ ಡೇ ಆರ್ ಇನ್ ಎ ಸಿಂಗಲ್ ಕ್ಲಾಸ್ ಇಟ್ ನೀಡ್ಸ್ ಸಮ್ ಟೈಮ್ ರೈಟ್

ಅನ್ನ ಸಿಕ್ಕಿಲ್ಲ ಹಸಿವೆ ಆಗಿದೆ ಅಂದರೆ ಯಾರಾದರೂ ನಮಗೆ ಅನ್ನ ಕೊಡ್ತಾರೆ ಊಟ ಕೊಡ್ತಾರೆ ಆ ಹಸಿವನ್ನು ಸಂತೃಪ್ತಗೊಳಿಸಿ ನಮ್ಮನ್ನು ಬೀಳ್ಕೊಡ್ತಾರೆ ಜ್ಞಾನ ಹಾಗಲ್ಲ ನಾಲೇಜ್ ಈಸ್ ನಾಟ್ ಬಹುತೇಕ ನಾನು ಅನಿಸಿದ ಮಟ್ಟಿಗೆ ಜ್ಞಾನದ ಹಸಿವನ್ನು ತೀರಿಸುವಂಥ ವ್ಯಕ್ತಿ ಈ ಭೂಮಿ ಮೇಲೆ ಇನ್ನೂ ಹುಟ್ಟಿಲ್ಲ ಅಂತ ಅಂದ್ಕೋತೀನಿ ನಾನು ಆ ಜ್ಞಾನದ ಹಸಿವು ಹಾಗೇನೆ ಅದು ಒಂದು ಸಲ ನಮಗೆ ಜ್ಞಾನದ ಹಸಿವು ಆಯಿತು ಅಂತ ಕೇಳಿದರೆ ಎಸ್ ಅಷ್ಟು ಓದಿದರೂ ಕೂಡ ನಮಗೆ ತೃಪ್ತಿ ಇರೋದಿಲ್ಲ ಎಷ್ಟು ನಾಲೆಜನ್ನು ನಾವು ಅಕ್ವೈರ್ ಮಾಡಿಕೊಂಡ್ರೂ ತೃಪ್ತಿ ಇರೋದಿಲ್ಲ ಆದರೂ ಎಷ್ಟು ಸಾಧ್ಯದಷ್ಟು ಗುಡ್ ನಾಲೆಜನ್ನು ಶೇಖರಣೆ ಮಾಡುವಂಥದ್ದು ವಿದ್ಯಾರ್ಥಿಗಳಾದ ತಮ್ಮ ಆದ್ಯ ಕರ್ತವ್ಯ ಪಕ್ಷ ನಾನು ಕೂಡ ವಿದ್ಯಾರ್ಥಿನೇ ನಾನು ಕೂಡ ಹೆಚ್ಚು ಹೆಚ್ಚು ಜ್ಞಾನವನ್ನು ಸಂಪಾದನೆ ಮಾಡಲಿಕ್ಕೆ ಇವತ್ತಿಗೂ ಕೂಡ ನಾನು ಪ್ರಯತ್ನ ಮಾಡ್ತಾ ಇದ್ದೇನೆ ಸ್ನೇಹಿತರೆ ಓಕೆ ಸೊ ಹವ್ಯವರ್ In the last classes, I have seen or we have discussed use of article A, and and the. The only thing in the previous sessions we did is that where to use article A, where to use article N and where to use article the. Now it is time. Eega samaya bandide samaya, where not to use article. upapadavana balasa koodadu. ದಿಸ್ ಈಸ್ ವೆರಿ ಇಂಪಾರ್ಟೆಂಟ್ ಕಾ ಕನ್ಸೆಪ್ಟ್ ಆಮೇಲೆ ಭಾಳಷ್ಟು ಸಲ ಪರೀಕ್ಷೆಗಳಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಈ ಓಮೇಷನ್ ಆಫ್ ಆರ್ಟಿಕಲ್ ಅಥವಾ ಜೀರೋ ಆರ್ಟಿಕಲ್ ಅಂತ ನಾವೇನು ಹೇಳ್ತೀವಿ ಅದರ ಮೇಲೇನೂ ಕೂಡ ಪ್ರಶ್ನೆಗಳು ಬಂದಿವೆ ಸೊ ನಾವು ಯೂಸ್ ಆಫ್ ಎ ಆ್ಯಂಡ್ ದ ಎಷ್ಟು ಮಹತ್ವದ್ದು ಅದರಷ್ಟೇ ಇಂಪಾರ್ಟೆಂಟ್ ಓಮಿಷನ್ ಕೆಲವೊಂದು ಸಲ ನಾವು ರೂಲ್ ಹೇಳ್ಕೊಟ್ಟಿದ್ದೀವಿ ಅಂತ ಹೇಳಿದ್ರೆ ಆ ರೂಲನ್ನು ನೀವು ಎಲ್ಲ ಕಡೆ ಅಪ್ ಅಪ್ಲೈ ಮಾಡ್ತಾ ಹೋಗ್ತೀರಾ

ಈಗ ಯಾವ ಏರಿಯಾಗಳಲ್ಲಿ ನಾವು ಆರ್ಟಿಕಲ್ ಎ ಅಥವಾ ಎನ್ ಅಥವಾ ದ ಬಳಸಬಾರ್ದು ಅನ್ನೋಂಥದ್ದನ್ನು ನೋಡೋಣ ಸೊ ಟುಡೇಸ್ ಟಾಪಿಕ್ ಈಸ್ ಆಮಿಷನ್ ಆಫ್ ಆರ್ಟಿಕಲ್ಸ್ ಆಮಿಷನ್ ಆಫ್ ಆರ್ಟಿಕಲ್ಸ್ ಎಸ್ ಟುಡೇಸ್ ಟಾಪಿಕ್ ಈಸ್ ಓಮಿಷನ್ ಆಫ್ ಓಮಿಷನ್ ಆಫ್ ಆರ್ಟಿಕಲ್ಸ್

ಜೀರೋ ಆರ್ಟಿಕಲ್ ಜೀರೋ ಆರ್ಟಿಕಲ್ ಅಂತ ಕರಿತೀವಿ ಒಮಿಷನ್ ಆಫ್ ಆರ್ಟಿಕಲ್ ಅಂದರೂ ಒಂದೇ ಜೀರೋ ಆರ್ಟಿಕಲ್ ಅಂದರೂ ಒಂದೇ ಒಮಿಷನ್ ಅಂತಂದರೆ ಎಸ್ ಆರ್ಟಿಕಲ್ ಎ ಅಥವಾ ಎನನ್ನು ರಿಮೂವ್ ಮಾಡೋದು ಹಾಕೋದು ಓಮಿಷನ್ ತೆಗೆದು ಇದಕ್ಕೆ ಕನ್ನಡ ಜೀರೋ ಆರ್ಟಿಕಲ್ ಇದಕ್ಕೆ ಎಸ್ ಆ ಕೆಲವು ಎಕ್ಸಾಮ್ಗಳಲ್ಲಿ ಇತ್ತೀಚೆಗಾಗಿ ಮಲ್ಟಿಪಲ್ ಚೈಸ್ ಕ್ವೆಶನ್ನಲ್ಲಿ ಜಡ್ ಎ ಅಂತ ಕೊಡ್ತಾ ಬರ್ತಾನೆ ಜಡ್ ಎ ಜಡ್ ಎ ಅಂತಂದರೆ

ಶೂನ್ಯ ಉಪಪದ ಅಂದರೆ ನೋ ಆರ್ಟಿಕಲ್ ನೋ ಆರ್ಟಿಕಲ್ ಜೀರೋ ಆರ್ಟಿಕಲ್ ಮೀನ್ಸ್ ನೋ ಆರ್ಟಿಕಲ್ ಯಾವುದೇ ಆರ್ಟಿಕಲ್ ಅನ್ನು ಬಳಸೋದಿಲ್ಲ ಎಲ್ಲೋ ಒಂದೇ ಒಮಿಷನ್ ಆಫ್ ಆರ್ಟಿಕಲ್ ಜೀರೋ ಆರ್ಟಿಕಲ್ ಆರ್ ನೋ ಆರ್ಟಿಕಲ್ ಇದಕ್ಕೆ ನಾವು ಶೂನ್ಯ ಉಪಪದ ಕರಿ ಪರಿಕಲ್ಪನೆ ಅಂತ ಕರಿತೀವಿ ಸೊ ಎಲ್ಲಿ ನಾವು ಉಪಪದವನ್ನು ಬಳಸಿಕೂಡುದು ಈಗಾಗಲೇ ವಿ ಹ್ಯಾವ್ ಸೀನ್ ಇನ್ ದ ಪ್ರೀವಿಯಸ್ ಕ್ಲಾಸಸ್ ಏನು ನೋಡಿದ್ದೀವಿ ಅಂತ ಕೇಳಿದ್ರೆ ಎ ಪ್ಲಸ್ ಆ್ಯಂಡ್ ಪ್ಲಸ್ ದ ಪ್ಲಸ್ ಈ ಹಿಂದಿನ ತರಗತಿಗಳಲ್ಲಿ ತಾವು ಮನದಟ್ಟಾಗಿದೆ ಸಾಕಷ್ಟು ಅದನ್ನು ನೋಡಿದ್ದೀರಿ ವಿ ಹ್ಯಾವ್ ಎಕ್ಸ್ಪ್ಲಾಯಿಟೆಡ್ ಮೆನಿ ಎಕ್ಸಾಂಪಲ್ಸ್ ಸಾಕಷ್ಟು ಉದಾಹರಣೆಗಳನ್ನು ಕೂಡ ನಾವಲ್ಲಿ ಬಳಸಿದ್ದೀವಿ ನೀವು ಕೂಡ ಅದನ್ನು ನೋಡಿದ್ದೀರಿ ಈಗ ಮನದಟ್ಟಾಗಿದೆ ಎಸ್ ಈಗ ಎಲ್ಲಿ ಬಳಸಬಾರ್ದು ವೇರ್ ನಾಟ್ ಟು ಯೂಸ್ ರೈಟ್ ಅದಕ್ಕೆ ನಾವು ಶೂನ್ಯ ಉಪಪದ ಅಂತ ಕರಿತೀವಿ ಇಲ್ಲಿ ಸರ್ ಇದಕ್ಕೊಂದು ಸ್ಪಷ್ಟವಾದಂತ ಒಂದು ವ್ಯಾಖ್ಯಾನ ಕೊಡಿ ಸರ್ ಗಿವ್ ಅಸ್ ಅ ಪರ್ಟಿಕ್ಯುಲರ್ ಅ ಡೆಫಿನೇಷನ್ ಮೇಕ್ ಇಟ್ ಮೇಕ್ ಇಟ್ ಮೋರ್ ಕಾಂಕ್ರೀಟ್ ಟು ಎಸ್ ನಮ್ಮನ್ನು ಸ್ವಲ್ಪ ಅದನ್ನು ಕಾಂಕ್ರೀಟ್ ಮಾಡಿ ಆ ಕಾನ್ಸೆಪ್ಟನ್ನು ಮೂರ್ತಗೊಳಿಸಿ ಅಂತ ಕೇಳಿದ್ರೆ ಏನು ಮೂರ್ತಗೊಳಿಸೋದು ಅಂತ ಕೇಳಿದ್ರೆ ಹೇಗೆ ಇದನ್ನು ಅರ್ಥೈಸ್ಕೊಳ್ಬೇಕಂತಂದ್ರೆ ಎಸ್ ಎಸ್ ಸಮ್ ಎಸ್ ಯು ಕೆನ್ ಗೋ ಆನ್ ಮೇಕಿಂಗ್ ಸಮ್ ರೂಲ್ಸ್ ರೂಲ್ಝಿಯರ್ ಲೆಟ್ ಇಸ್ ಗೋ ಆನ್ ಫಾರ್ಮಿಂಗ್ ಸಮ್ ರೂಲ್ಝಿಯರ್ राइट जीरो आर्टिकल संबंध पट्टी वी शुड गो ऑन मेकिंग सम रूल रूल हे क्या एस जेड ए रूल वन यू कैन मेक इट एस रूल वन रूल वन रूल वन जेड ए प्लस प्लस ಪ್ರಾಪರ್ ನೌನ್ ಪ್ರಾಪರ್ ನೌನ್ ಅಂತಂದರೆ ನಿಮ್ಗೆ ಗೊತ್ತಿದೆ ಅಂಕಿತ ನಾಮಪದ ಅಂಕಿತ ನಾಮಪದ ಎಸ್ ಜಡ್ ಎ ಪ್ಲಸ್ ಪ್ರಾಪರ್ ನೌನ್ ಜೀರೋ ಆರ್ಟಿಕಲ್ ಪ್ಲಸ್ ಪ್ರಾಪರ್ ನೌನ್ ಸರ್ ಪ್ರಾಪರ್ ನೌನ್ ಅಂದ್ರೆ ವಾಟ್ ಯು ಮೀನ್ ಬೈ ಪ್ರಾಪರ್ ನೌನ್ ಅಂಕಿತ ನಾಮಪದ ಮೀನ್ಸ್ ನಿಮಗೆ ಗೊತ್ತಿದೆ ಈ ಪ್ರಾಪರ್ ನೌನ್ ಅಂತ ಅದಕ್ಕೆನ್ಬೇಕು ಅಂತ ಕೇಳಿದ್ರೆ ಎಸ್ एनी 네ಮಿಂಗ್ ವರ್ಡ್ ಇಸ್ कॉल्ड एनी ಆರ್ ಯು ಕ್ಯಾನ್ ಸೇ एनी 네ಮಿಂಗ್ ವರ್ಡ್ एनी 네ಮಿಂಗ್ ವರ್ಡ್ ಆರ್ ಆರ್ पर्टिक्युल नेम और पर्टिक्युल निर्दिष्ट निर्दिष्टर हमारे विज्ञा आफ नउ फॉर्सापल प्रॉपर नउन कामन बॉय हामन नौउ हे निर्दिष्ट निखिल

He is a boy. He is a boy, right? She is an intelligent girl. You can use article a, r, n with common nouns, but whereas proper nouns do not take any article. For example, if I say, if I use the word a nickel.

ರಾಂಗ್ ಪ್ರಾಪರ್ ನೌನ್ಸ್ ದೇ ಡು ನಾಟ್ ಟೇಕ್ ಎನ್ ಆರ್ಟಿಕಲ್ ರೈಟ್ ಸರಿ ಓವಲ್ ಸ್ಟಾರ್ಟ್ ಆಗ್ತದೆ ರೀ ಯಾವಾಗ ನೀವು ಓವೆಲ್ ಕನ್ಸೆಂಟ್ ಬಗ್ಗೆ ವಿಚಾರ ಮಾಡಬೇಕು ಇಫ್ ಇಟ್ ಈಸ್ ಎ ಕಾಮನ್ ನೌನ್ ಲೈಕ್ ಗರ್ಲ್ ಬಾಯ್ ಸ್ಟೂಡೆಂಟ್ ಬುಕ್ ಮ್ಯಾಗಝಿನ್ ಟೀಚರ್ ಡಾಕ್ಟರ್ ಹಿ ಈಸ್ ಅಸ್ ಎ ಡಾಕ್ಟರ್ ಸಿ ಈಸ್ ಅ ನರ್ಸ್ ಡಾಕ್ಟರ್ ಈಸ್ ಕಾಮನ್ ನೌನ್ ನರ್ಸ್ ಈಸ್ ಕಾಮನ್ ನೌನ್ ಯಾರಿಗಾದರೂ ಬೈ ಬರ್ತ್ ನರ್ಸ್ ಅಂತ ಹೆಸರಿಟ್ಟಿರ್ತಾರಾ ನರ್ಸಮ್ಮ ನರ್ಸ್ ಡಾಕ್ಟರಪ್ಪ ಡಾಕ್ಟರೇಶ ಡಾಕ್ಟರ್ ಇಟ್ಟಿರ್ತಾರ ಇಲ್ಲ ಗಲ್ ಹುಡುಗಿ ಕಾಮನ್ ನೌ ಯಾವುದ್ರೆ ಹುಡುಗಿಗೆ ಗರ್ಲಸ್ತ್ರೀ ಗರ್ಲು ಇಲ್ಲ ಕಾಮನ್ ನೌನ್ ಬಾಯ್ ಹುಡುಗ ಕಾಮನ್ ನೌನ್ ಯಾರಿಗಾರ ಇಟ್ಟಾರ ಬಾಯ್ ಏಷ್ಯಾ ಬಾಯಪ್ಪ ಬಾಯ್ ಅಣ್ಣ ಸೊ ಕಾಮನ್ ನೌನ್ಸ್ ಆರ್ ಡಿಫ್ರೆಂಟ್ ಪ್ರಾಪರ್ ನೌನ್ ಈಸ್ ಡಿಫ್ರೆಂಟ್ ಏನೇ ಬೇಡಿಕೆನೆ ಬಾಯ್ ರೈಟ್ ಸಿಹಿ ಎಸ್ ಟೀಚರ್ ನನಗೇನಾದರೂ ನಮ್ಮ ತಾಯಿ ನಮ್ಮ ತಂದೆ ನಮ್ಮ ಅಜ್ಜ ಅಜ್ಜಿ ಹುಟ್ಟಿದ ತಕ್ಷಣ ಟೀಚರ್ ಟೀಚರಪ್ಪ ಟೀಚರ್ ಏಷ್ಯಾ ಟೀಚರ್ ಅಣ್ಣ ಅಂತ ಹೆಸರು ನೋ

ಕ್ಯಾನ್ ಯು ಸೇ ದಟ್ ಯಾನ್ ಇಂಡಿಯಾ ನೋ ಇಲ್ಲಿ ಏನ್ ಹೇಳ್ತಿದೆ ರೂಲ್ ಏನ್ ಹೇಳ್ತದೆ ಜಡ್ ಎ ಪ್ಲಸ್ ಪ್ರಾಪರ್ ನೌನ್ ಸೊ ಜಡ್ ಎ ಪ್ಲಸ್ ಪ್ರಾಪರ್ ನೌನ್ ಅಂತ ಕೇಳಿದ್ರೆ ಇಲ್ಲಿ ಇವುಗಳ ಜೊತೆಗೆ ಎಸ್ ಮಾನ್ಯರಾದ ತಾವು ಗಮನಿಸಬೇಕು ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಶನ್ ಇಲ್ಲಿ ಯಾವುದೇ ಆರ್ಟಿಕಲ್ ಅನ್ನು ಬಳಸಿಕೊಡುದು ಡು ನಾಟ್ ಯೂಸ್ ಏನಿ ಆರ್ಟಿಕಲ್ ಹಿಯರ್ ಇದಕ್ಕೆ ನಾವು खिल इंडिया राइट जेड ए प्लस इंडिया मीन जीरो आर्टिकल दे डू नॉट टेक एनी आर्टिकल प्रॉपर नाउन डू नॉट टेक एनी आर्टिकल राइट सो लेट इज कंसिडर दिस इन द फॉर्म ऑफ एक्सामपल फॉर एग्जामपल ड इंडिया डैश इंडियाजियंट्री सिर्लीज कंट्री भारत धार्मिक राष्ट्रा So complete the gap with a particular article and He will give you some options like this A B C D A and B A C the D zero article. ಯಾವ ಆರ್ಟಿಕಲ್ ಅನ್ನು ಫಿಲ್ ಅಪ್ ಮಾಡ್ತೀರಪ್ಪ ಇದನ್ನು ಜೀರೋ ಆರ್ಟಿಕಲ್ ಅಂತಾರೆ ಕೊಡ್ತಾನೆ ಅಥವಾ ಇದಕ್ಕೆ ಏನ್ ಕೊಡ್ತಾನೆ ಜಡ್ ಅಂತ ಓದ್ಕೊಂಡಿರಪ್ಪ ಇದಕ್ಕೆ ಜಡ್ ಎ ಜಡ್ ಆರ್ಟಿಕಲ್ ನೋ ಆರ್ಟಿಕಲ್ ಐಟ ಸೊ ಈಗ ನೀವು ಏನು ವಿಚಾರ ಮಾಡ್ತೀರಿ ಯು ಗೋ ಬ್ಯಾಕ್ ಟು ಮೈ ಪ್ರೀವಿಯಸ್ ವಿಡಿಯೋಸ್ ಕ್ಲಾಸಸ್ ಸರ್ ಯು ಟೋಲ್ಡ್ ಅಸ್ ದಾಟ್ ಆನ್ ಪ್ಲಸ್ ಎ ಸಿಂಗ್ಯುಲರ್ ನೌನ್

Right? Ilinodi. Religious country and the article A country is a common noun. Religious is a qualifier, it is an adjective. Right? Followed by this noun, common noun, country. So it is a singular, R is consonant. So I use a here. But here it is a proper noun. Is it not clear yet? So we will go for one more example. Right. S dash shakespeare dash shakespeare S was a was a dramatist was a dramatist was a dramatist what is the article you give here a b c d right

and this S is a consonant C sir S sir A A plus a singular noun beginning with a consonant 30,000 sir? No sir, anything sir but apply that rule with common nouns not with proper nouns my dear friends Is it clear? Sir, this is a proper noun शेक्सपीर प्रॉपर नाउन सो इट ईज ए प्रॉपर नौउन प्रापर नउन डू नाट आर्टिकल एनी आर्टिकल नो ए नो एनी नो एंड नो दि इस देश दिस आर्टिकल इलेक् आर्टिकल No article at all. This is wrong. This is wrong and S yes, uh, right. S. A wrong. It should be J D A zero article. See, my dear friends, to be more clear, zero article means, zero article means no A R And. R the. No use of a, no use of an, no use of the. This is called zero article. Zero articles means no a, no an, no is zero articles. Sorry, or you can make it singular. Zero article means means no a, no an, no the no a no and no the so the first point we have discussed is zero article mean here proper nouns do not take any article so i made a formula zda plus zero article zda plus zero article i think it is very clear next so now i will tell you a rule what is rule rule is what is that rule now i will go for a rule a r n a r n plus 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 a proper noun a proper noun used as एंड एक्साक्टिव एंड एक्साक्टिव प्रॉपर नउन एक्जैक्टिव बड़ी फॉर एक्सापल इंडिया इज प्रॉपर नाउन इंडिया ईज प्रॉपर नाउन वेर एज इंडियन मीन भारतीय भारतीय इस इंडियन दिस नाट Proper noun now. I am an Indian. I am an Indian. She is an American. He is a Japanese. Right? Japanese, Indian, American. Common noun, I tell Proper noun is converted to right. Yes. He get you now.

An Indian teacher of English. See here, an Indian teacher of English. An Indian adjective, teacher noun. So that adjective it qualifies the teacher, an Indian teacher. An interesting movie, right? When they are used as an adjective, then you can use right the article a, r, and. right? And one more example.

So, proper noun an adjective conversion Right? A proper noun in a They are going to lose. That status of proper noun and the function the function as adjectives. So here is we have to use article A R N. See why it is a e? because this Bangalorean is a singular noun and this B is

Make again, we'll make it a formula here also. Note, note the plus. See, this is very important. The plus, a proper noun used for.

ಆದರೆ ಕೆಲವೊಂದ್ಸಲ ನಾವೇನು ಮಾಡ್ತೀವಿ ಈ ಪ್ರಾಪರ್ ನೌನ್ಗಳನ್ನು ಹೋಲಿಕೆಗಾಗಿ ಬಳಸ್ತೀವಿ ವಿ ಯೂಸ್ ದಮ್ ಫಾರ್ ಕಂಪ್ಯಾರಿಸನ್ ಫಾರ್ ಎಕ್ಸಾಂಪಲ್ ಫಾರ್ ಎಕ್ಸಾಂಪಲ್ ದ ಸಕ್ಸ್ಪಿಯರ್

ಇದು ಐಸೋಲೇಷನ್ ಅಲ್ಲಿ ಹೀಗೆ ಕೊಟ್ಟರೆ ನಾವು ಡಿಸೈನ್ ಮಾಡೋದು ಬಹಳ ಕಷ್ಟ ನಮಗೆ ಐಸೋಲೇಷನ್ ವರ್ಡ್ ಐಸೋಲೇಟ್ ಮಾಡಿ ಕೊಡೋದಿಲ್ಲ ನಮ್ಮ ಎಕ್ಸಾಮ್ ನಲ್ಲಿ ಏನ್ ಮಾಡ್ತಾನೆ ಇನ್ ದ ಫಾರ್ಮ್ ಆಫ್ ಸೆಂಟೆನ್ಸ್ ಕೊಟ್ಟಿರ್ತ ಇಟ್ ವಿಲ್ ಬಿ ಗಿವನ್ ಇನ್ ದ ಫಾರ್ಮ್ ಆಫ್ ಸೆಂಟೆನ್ಸ್ ರೈಟ್ ಫಾರ್ಮ್ ಆಫ್ ಸೆಂಟೆನ್ಸ್ ಕೊಟ್ಟಾಗ ಈ ಫಾರ್ ಎಕ್ಸಾಂಪಲ್ ನಾವು ಒಂದು ವಾಕ್ಯವನ್ನು ವಿಶ್ಲೇಷಣೆ ಮಾಡಿಕೊಳ್ಳುವ ಏನು ಈಗ Kalidasa Kalidasa is Dash Shakespeare of India Kalidasa is Dash Shakespeare Shakespeare of India of India Right दावने गेरे, दावने दावना गेरे, is dash पं, सॉरी, ओके, वेट, विजयपुरा विजयपुर विजयपुर पंजाब टैश पंजाब ऑफ़ कर्नाटक ऑफ़ कर्नाटक हाँ देश कन्सिडर्ड हिंदी ಇದು ಪ್ರಾಪರ್ ನೌನ್ ಸೋ ಜಡಿ ಪಂಜಾಬ್ ಈಸ್ ಪ್ರಾಪರ್ ನೌನ್ ಸೋ ಜಡಿ ಬಾಟ್ ಹಿಯರ್ ಕಂಪ್ಯಾರಿಸನ್ ಈಸ್ ದರ್ ಯಾರನ್ನು ಕಂಪೇರ್ ಮಾಡ್ಕೊಂಡಿದ್ದೀವಿ ಸ್ನೇಹಿತರೆ ಹಿಯರ್ ಕಾಳಿದಾಸ ಈಸ್ ಕಂಪೇರ್ಡ್ ಟು ಸೆಕ್ಸ್ಪಿಯರ್ ಸೊ ಹಿಯರ್ ದಿಸ್ ಸೆಕ್ಸ್ಪಿಯರ್ ಇಲ್ಲಿ ಅದು ನಾಮಪದವಾಗಿ ಉಳಿಲಿಲ್ಲ ರೈಟ್ ದ್ಯಾಟ್ ನೌನ್ ಈಸ್ ಯೂಸ್ಡ್ ಫಾರ್ ಕಂಪ್ಯಾರಿಸನ್ ಸೊ ಹಾ ಎಸ್ ಆಮೇಲೆ ಇಲ್ಲಿ ವಿಜಯಪುರವನ್ನು ನಾವು ಯಾವುದ್ರ ಜೊತೆ ಕಂಪೇರ್ ಮಾಡ್ಕೊಂಡಿದ್ದೀವಿ ವಿಜಯಪುರ ಈಸ್ ಕಂಪೇರ್ಡ್ ವಿತ್ ಪಂಜಾಬ್ ವಿಜಯಪುರ ಈಸ್ ಪಂಜಾಬ್ ಆಫ್ ಕರ್ನಾಟಕ ಸೊ ಕನ್ಫ್ಯೂಸ್ ಮಾಡ್ಕೊಳ್ಬೇಡಿ ಇಫ್ ಆ ವಾಕ್ಯದಲ್ಲಿ ಆ ಸೆಂಟೆನ್ಸ್ನಲ್ಲಿ ಅದರ ರೂಲ್ ಏನಿದೆ ನೋಡ್ಕೊಳ್ಳಿ ಅದರ ಮೀನಿಂಗ್ ಏನಿದೆ ಕೇಳ್ಕೊಳ್ರಿ ಏನು ರೂಲ್ ಇದೆ ಈಸ್ ಇಟ್ ಎ ನೌಲ್ ಆರ್ ಎನ್ ಎಕ್ಸಾಕ್ಟಿವ್ Right? So other filling up articles or deleting articles is not a difficult task at all. right? So here Vijayapura is what is the article you give here, what article you prefer here, the article you prefer here is the article you should prefer here is the Punjab, the Shakespeare. See here it is not proper noun used for comparison. I think it is very clear to you people. Right? Okay. Now next move to next rule. in where we do not use this article A R N. Right? S. Yes. Next note, next note ZA plus ZA plus ZA plus Name of days Name of days Name of days Name of days Months Months Name of days, Name of days, months, and then name of days, months, subjects, subjects, and then subjects, disease, disease.

Name of day like Monday, Tuesday, Wednesday, Thursday, right? It's months June, July, August, right? Hagen. And then subjects, uh, you need to study different subjects for your GK and all that. Physics, chemistry, not chemistry, chemistry, right? ಎಕೋಎನೋಮಿಕ್ಸ್ ಯಾಕೋ ಎನೋಮಿಕ್ಸ್ ಅಲ್ಲ ಅದು ಎಕನಾಮಿಕ್ಸ್ ಝಿಯೋಗ್ರಫಿ ನಾಟ್ ಜಾಗ್ರೂಪಿ ಹೆಂಗೆ ಹೇಳ್ತೀರಿ ನೀವು ಸರ್ ಈಗ ಜಾಗೃಪಿ ಕ್ಲಾಸ್ ಇದೀರಿ ಇಟ್ ಇಸ್ ನಾಟ್ ಜಾಗೃಪಿ ಜಿಯೋಗ್ರಫಿ ಮ್ಯಾಥಮೆಟಿಕ್ಸ್ ಪಿಯಾಲಜಿ ಝುವಾಲಜಿ ಬಥ್ನಿ Right, so name of the subjects, I have no interest in physics, no article at all, I'll come to that point, yes, and disease, mumps, cholera, malaria, COVID-19, COVID-19, is it an, uh, is it COVID-19, is it an acronym? ಯಾಕ್ರ ಅದು ಇನ್ ಕೋವಿಡ್ ನೈನ್ಟೀನ್ ಇದ್ರ ಲಾಂಗ್ ಫರ್ಮ್ ನೋಡೋಣ ವ್ಯಸ್ ಮಾಡ್ಕೊಳ್ರಿ ನೋಡೋಣ ವ್ಯಾಸ್ ಎಕ್ಸ್ಪ್ಯಾಂಡ್ ದಿಸ್ ಕೋವಿಡ್ ನೈನ್ಟೀನ್ ಇದನ್ನು ಎಕ್ಸ್ಪ್ಯಾನ್ಷನ್ ಮಾಡಿ ಹೇಳ್ರಿ ನೋಡೋಣ ಜಸ್ಟ್ ನಿಮ್ಮ ನೋಟ್ಬುಕ್ಲ್ಲಿ ಬರ್ಕೊಳ್ರಿ ನೋಡೋಣ ಏನು ಬರೀತೀರಿ ಕೋವಿಡ್ ನೈನ್ಟೀನ್ ಅಂದರೆ ಕೋವಿಡ್ ನೈನ್ಟೀನ್ ನೋಡ್ಕೊಂಡಿದ್ದೀರಾ ಯಾವಾಗಾದರೂ ಹ್ಯಾವ್ ಯು ಸೀನ್ ದ ಎಕ್ಸ್ಪ್ಯಾನ್ಷನ್ ಆಫ್ ಕೋವಿಡ್ ನೈನ್ಟೀನ್ ಕೊರೋನಾ వైరస్ డిసీజ్ కోవిడ్ సి ఓ రైట్ సో కరోనా సి వైరస్ విఐ డిసీజ్ డి ఎలా ఎక్సాంపల్ కదా హుషారాగి రైట్ ఎస్ సో కోవిడ్ 19 కరోనా కరోనా వైరస్ డిసీజ్ రైట్ నేమ్ ఆఫ్ ది డిసీజ్ దేర్ ఆర్ మెనీ డిసీజెస్ ರೈಟ್ ಸೊ ಆ ಡಿಸೀಸ್ಗಳ ಹೆಸರುಗಳ ಜೊತೆಗೆ ಯಾವುದೇ ಉಪಪದವನ್ನು ದಯವಿಟ್ಟು ಬಳಸಬೇಡಿ ನಿಮ್ಮಲ್ಲಿ ನಮ್ಮ ಕಳಕಳೆ ಕಳ ಕಳಕಳ ವಿನಂತಿ ಹಂಬಲ್ ರಿಕ್ವೆಸ್ಟ್ ರೈಟ್ ಆ್ಯಂಡ್ ಫೆಸ್ಟಿವಲ್ಸ್ ದೀಪಾವಳಿ ಯುಗಾದಿ ಹೋಲಿ ಹಾಂ ಸರ್ ದಿಸ್ ಈಸ್ ದೀಪಾವಳಿ ಸರ್ ದೀಪಾವಳಿ ಈ ಸಿಂಗ್ಯುಲರ್ ನೌನ್ ಸರ್ ಇಟ್ ಬಿಗಿನ್ಸ್ ವಿತ್ ದಿಸ್ ವಾಟ್ ಯು ಕಾಲ್ ಇಟ್ ಎ ಸರ್ ಕಾನ್ಸೊನೆಂಟ್ ಸರ್ ಡಿ 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 ಸರ್ ದೀಪಾವಳಿ ಸಿಂಗುಲರ್ ಸರ್ Uh, it is uh, a Deepavali festival? No. Sir, Onam Anta Bharata sir, Akade, uh, those uh, Keralians celebrate that Onam, Sir, Onam O N A M O oh, vowels, sir, and Onam? No. Name of the festivals do not take any article, right? Yes, this is so on and so forth. You will jotege, no article at all. So, here is yes, for example,

don't use any article right s and s uh, months months june s july november is december 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 right december don't use any article here नो आर्टिकल सो हिर्स दिस आलो देश जेडीए नेम सब्जैक्ट से फॉर्जापल फिजिस्म्री के आम नि जोग्रफी अलो जियाग्रफी geography is economics not economics 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 no article name of subjects it doesn't take any article and festivals right here jd then zda plus 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 zda name of diseases name of diseases cancer ಕೋವಿಡ್ ಅದು ಕೋವಿಡ್ ಕೋವಿಡ್ ಕೊರೋನಾ ವೈರಸ್ ಡಿಸೀಸ್ ಕೋವಿಡ್ ರೈಟ್ ಆ್ಯಂಡ್ ಮಂಪ್ಸ್ ಮಂಪ್ಸ್ ಅಂದ್ರೆ ಏನು ಹೇಳ್ರು ಇದು ಏನಿದು ಹಿಂಗೆ ಎಂಥ ರೋಗ ಅಂತಾರೆ ಅದಕ್ಕೆ ಮಂಪ್ಸ್ ಇಲ್ಲಿ ಬೆಳೀತಲ್ಲ ಕುತ್ತಿಗೆಗೆ ಆಗುತ್ತೆ ನೋಡ್ಕೊಳ್ರಿ ಎಸ್ ಮಂಪ್ಸ್ So on and so forth, do not take any article. Right? S. Yes. amle festivals, ZA plus festivals, ZA plus festivals, D powerly, not A powerly, right? Not an onum, not an onum, right? So, no article at all, the powerly, onum. ಸರ್ ಯುಗಾದಿ ಸರ್ ನಮ್ಮದು ಯುಗಾದಿ ಸರ್ ಇದು ಇವರಿಂದ ಸ್ಟಾರ್ಟ್ ಆಗ್ತದಲ್ಲ ಸರ್ ಏನು ಹಚ್ಕೊಳ್ಳಿ ಹಚ್ಕೊಳ್ಬೇಡ ಅಕ್ಷಮ್ಯ ಅಪರಾಧ ದೇವ್ರ ಕ್ಷಮಿಸಲ್ಲ ನಿನಗೆ ನರ್ಕಕ್ಕೆ ಕಳಿಸ್ತಾನೆ ಏನ್ ಉಗಾದಿ ಅಂತ ಹೇಳಬೇಡ ನೀನು ಏನು ಉಗಾದಿ ಅಂದರೆ ನೇರವಾಗಿ ನರ್ಕಕ್ಕೆ ಪಾಸ್ ತಗೊಂಡಂಗೆ ಭೂಮಿ ಮೇಲೆ ಇರಲಿಕ್ಕೆ ನಿನ್ನ ಹ್ಞೂ ಏನು ಹೇಳ್ತೀಯಾ ಏನ್ ಯುಗಾದಿನೋ ಆರ್ ಜೀರೋ ಆರ್ಟಿಕಲ್ ಯುಗಾದಿನೋ ನೋ ಆರ್ಟಿಕಲ್ ಈ ಯುಗಾದಿ गादी क्रिसमस राइट आई एम अटेंडिंग एस क्रिसमस राइट क्रिसमस इज राइट ए जॉयफुल और एस कलरफुल फेस्टिवल डोंट से ए क्रिसमस इज कलरफुल फेस्टिवल क्रिसमस इज अ कलरफुल फेस्टिवल नेम ऑफ फेस्टिवल डो नॉट टेक एन आर्टिकल डिस इज डो नॉट टेक एन आर्टिकल

ऑप्शन कोड़ताने ए ऑप्शन कोड़ताने ए बी सी डी ನಿಮಗೆ ಫಸ್ಟ್ ಆಪ್ಷನ್ ಹೌದು ಹೌದು ಅಂತ ಕೊಡತಾನೆ ಅಲ್ಲೇ ಹಳ್ಳಕ್ಕೆ ಬಿಡೋ ನೀವು ರೈಟ್ ಎಸ್ ಎ ರೈಟ್ ಸಾರಿ ಆನ್

ಭಾಳ ಅದ್ಭುತವಾಗಿ ಜ್ಞಾನವನ್ನು ಅನ್ವಯಿಸ್ತೀರ ನೀವು ಎಸ್ ತೆಗೆದುಕೊಂಡಿರುವಂಥ ಎಲ್ಲ ನಾಮಪದಗಳು ಪ್ಲೂರಲ್ ಅಲ್ಲ ಎಕನಾಮಿಕ್ಸ್ ಈಸ್ ನಾಟ್ ಪ್ಲೂರಲ್ ಮ್ಯಾಥಮೆಟಿಕ್ಸ್ ಈಸ್ ನಾಟ್ ಪ್ಲೂರಲ್ ಸಿವಿಕ್ಸ್ ಈಸ್ ನಾಟ್ ಪ್ಲೂರಲ್ ರೈಟ್ ಎಸ್ ಜೆನೆಟಿಕ್ಸ್ ತಳಿಶಾಸ್ತ್ರ ಈಸ್ ನಾಟ್ ಪ್ಲೂರಲ್ ರೈಟ್ ಸೊ ಹಾಗೆಯೇ ಎಕನಾಮಿಕ್ಸ್ ಅರ್ಥಶಾಸ್ತ್ರ ಹಾಂ ಓಕೆ ಸರ್ ಓಕೆ ಸರ್ ಅಗ್ರೀಡ್ ಸರ್ ಸಿಂಗುಲರ್ ಸರ್ ವೆರಿ ಗುಡ್ ಸರ್ ಈ ವಾವೆಲ್ ಸರ್ ಸಿಂಗುಲೋರ್ ಸರ್ ಹಾಂ ಏಕವಚನ ನಾಮಪದವಿದ್ದಾಗ ಸ್ವರದಿಂದ ಪ್ರಾರಂಭವಾಗುತ್ತಿದ್ದರೆ ನಮ್ಮ ಮಾಸ್ಟರ್ ಹೇಳ್ಕೊಟ್ಟಿದ್ದಾರೆ ಸರ್ ಹೈಸ್ಕೂಲ್ನಲ್ಲಿ ಹೇಳಿಕೊಟ್ಟಿದ್ದಾರೆ ಪ್ರೈಮರಿಯಲ್ಲಿ ಹೇಳಿಕೊಟ್ಟಿದ್ದಾರೆ ಸರ್ ಪಾಪ ಅವ್ರು ಚೆನ್ನಾಗಿ ಹೇಳಿಕೊಟ್ಟಿರ್ತಾರೆ ಕರೆಕ್ಟಾಗಿ ಹೇಳಿರ್ತಾರೆ ನೀವು ಅದನ್ನು ನೆಗೆಟಿವ್ ಟ್ರಾನ್ಸ್ಫರ್ ಮಾಡ್ಕೊಂಡಿರ್ತೀರಿ ನೆಗೆಟಿವ್ ಟ್ರಾನ್ಸ್ಫರ್ ನಿಮ್ಮ ಮೈಂಡಲ್ಲಿ ನೆಗೆಟಿವ್ ಟ್ರಾನ್ಸ್ಫರ್ ಬೇರೆ ಯಾರೂ ಮಾಡಲ್ಲ ನೀವೇ ಮಾಡ್ಕೊಂಡ್ಬಿಡ್ತೀರಿ ಒಂದು ರೂಲ್ ಕಲ್ ಕಲ್ತ್ರಿಲ್ಲೋ ಅದು ಎಲ್ಲ ಕಡೆ ಅಪ್ಲೈ ಮಾಡ್ಕೊತು ಬಿಡ್ತೀರಿ ಇಫ್ ಯು ಲರ್ನ್ ಎ ರೂಲ್ ಯು ಗೋ ಆನ್ ಅಪ್ಲೈಯಿಂಗ್ ಎವ್ರಿ ವೇ ನೋ ರೈಟ್ ಹಾಗೆ ಯುನಿವರ್ಸಲ್ ಅಪ್ಲಿಕೇಶನ್ ಇರೋದಿಲ್ಲ ಸೊ ಇಲ್ಲಿ ನೀವೇನು ಮಾಡ್ತೀರಿ ವೆರಿ ಗುಡ್ ಎಷ್ಟು ಈಸಿ ಕೇಳೋನು ಇಷ್ಟು ಈಸಿ ಕ್ವಶನ್ ಕೇಸ್ ಮೇನ್ಸಲ್ಲಿ ಕೇಳೋದ ಆ ಕ್ವಶನ್ ಪರಿ ಸೆಟ್ ಮಾಡೋಣ ಸ್ವಲ್ಪ ಅದ್ರ ಬುದ್ಧಿ ಬಿಡುವ ಸಲ್ಪ ಅದ್ರ ಬೇಡವಾ ಅವನಿಗೆ ಎಸ್ಟಿ ಈಜಿ ಕ್ವೆಶ್ಚನ್ ಕೇಳಿದಾನೆ ಎಸ್ ಇದೆ ಕಿಲಿ ಟಿಕೆಟ್ ಯಾರಿಟ್ಟರಿ ಚುಕ್ಕೆ ಯಾಕಿಟ್ಟರಿ ಚುಕ್ಕೆ ದಿಕ್ಕು ತಪ್ಪಿಟ್ಟರು ಈ ಚುಕ್ಕೆ ನೋಡು ಹಿಂಗ ನಿ ಹಿಂಗ ಹೆತ್ತಿದ್ದೀಯಾ ಎಕ್ಸಾಮ್ ಹಾಳ ಹಿಂಗ ಅದೇ ಕಿತ್ತ ಕಡಿಗಾಗಿರೋ ಖಾಂಗ ತಿಕ್ಕಿ ಬಂದಿರ್ತೀಯಾ ನೀ ಎಸ್ ಇದು ನಿಮ್ಮ ಟೆಕ್ಕು ಇಲ್ಲ ನಂದಲ್ಲಪ್ಪ ಇದು ಏನು ಹೇಳಿದ್ದೀನಿ ಆ ರೂಲ್ ಅನ್ನ ನೀನು ಅಪ್ಲೈ ಮಾಡಿಕೊಂಡ್ರೆ ನೇರವಾಗಿ ನರಕ ಎಕನಾಮಿಕ್ಸ್ ಇಟ್ ಈಸ್ ನೇಮ್ ಆಫ್ ಎ ಸಬ್ಜೆಕ್ಟ್ ಆರ್ ಯು ಕೆನ್ ಕನ್ಸಿಡರ್ ಇಟ್ ಆಸ್ ಏನಂತ ಕನ್ಸಿಡರ್ ಮಾಡಿಕೊಡ್ರಿ ಕನ್ಸಿಡರ್ ಇಟ್ ಆಸ್ ಎ ಪ್ರಾಪರ್ ನೌನ್ ಪ್ರಾಪರ್ ನೌನ್ ಅಂತ ಕನ್ಸಿಡರ್ ಮಾಡ್ರಿ ಸೊ ಇಲ್ಲಿ ಏನಾಗಬೇಕಿದ್ ಅಂತ ಕೇಳಿದ್ರೆ Yes, the answer should be zero article. But e economics is not a conversion, mark on re, adjective not e, For example, an economics teacher, a biology teacher, an English teacher, as an adjective, apply that rule there. Right? Yes, I visit my soul. I visit my soul, ಇನ್ಸ್ ಡ್ಯಾಶಿಸಮ ಆರ್ಟಿಕಲ್ ನಿಮ್ಗೆ ಆಪ್ಷನ್ಸ್ ಕೊಟ್ಬಿಡ್ತಾನೆ ಎಸ್ ಎ ಬಿ ಸಿ ಡಿ ಇವು ನಾಲ್ಕು ಅಕ್ಷರ ಅಕ್ಷರಿರುವುದೇ ನಿಮಗಾಗಿನೇ ಇವು ಯಾವುದು ಎ ಬಿ ಸಿ ಡಿ ಮುಂದೆ ಹೋಗೋದಿಲ್ಲ ಇನ್ನೊಂದು ಆಪ್ಷನ್ ಕೊಡೋದಿಲ್ಲ ಯಾಕಂದ್ರೆ ನಿಮ್ದು ಅಷ್ಟು ನಾಲೆಜ್ ಇಲ್ಲಿಗೆ ಸೀಮಿತ ನಿಮಗೆ ಅಷ್ಟು ಡೀಪ್ ನಾಲೆಜ್ ಇಲ್ಲ ಅಂತ ನಿಮಗೆ ಜಡ್ತನ ಆಪ್ಷನ್ಸ್ ಕೇಳೋಕೆ ಅವಕಾಶ ಐತಿ ಕೇಳೋದಿಲ್ಲ ನಿಮ್ದು ಅಷ್ಟು ವ್ಯಾಪ್ತಿನೇ ಅಷ್ಟೈತಿ ನಿಮಗೆ ಜ್ಞಾನದ ಒಂದು ಏನೈತಿಲ್ಲ ನಿಮ್ದು ಕ್ಷೇ ಕ್ಷಿತಿಜ ಇಷ್ಟೇ ಎ ಬಿ ಸಿ ಡಿ ಕಣ್ಣಲ್ಲಿಂದು ಅಂದ್ಬಿಟ್ರೆ ಅ ಬ ಕ ಡ ಇಷ್ಟೇ ಏನಿಲ್ಲ ವೆರಿ ಸಿಂಪಲ್ ರೈಟ್ ಇಲ್ಲ ಆಪ್ಷನ್ ಕೊಡ್ತಾನೆ ಏನು ಕೊಡ್ತಾನಪ್ಪ ಏನು ಕೊಡ್ತಾನೆ ಹಾಂ ಹಾಂ ನಿನ್ನ ಮಲ್ ಹೌದು ಹೌದು ಹೌದಿರ್ತದೋ ಆ್ಯಂಡ್ ದ ಜ ಡೇ ಈ ಜಡ್ಡೆ ಅಂತ ನಿನಗೆ ಗೊತ್ತಿದ್ರಿ ಅಲ್ಲಿ ಜಡ್ಡೆ ಹಾಕೋದಲ್ಲಿ ಕೆಲವು ವಿದ್ಯಾರ್ಥಿಗಳು ನನಗೆ ಅವಾಗ ಕೇಳ್ತೀವಿ ಸರ್ ನಮ್ಮ ಜೂಮಾನ್ದಲ್ಲಿನೇ ಇದು ಓಮಿಶನ್ ಪಾರ್ಟಿಕಲ್ಲ ಜಡ್ಡಿಯೇ ಅಂತ ನಮ್ಮ ಜೂಮಾನ್ದಾಗೆ ಕೇಳಿಲ್ಲ ಸರ್ ಎಲ್ಲಿ ಕೇಳಿಲ್ಲ ಸರ್ ಇದು ಗ್ರಾಮರ್ದೊಳಗೆ ಐತೆ ಸರ್ ಅಂತ ಕೇಳ್ತಾ ಇದ್ದೆ ಅಥವಾ ನೀವು ಎಲ್ಲಿದು ತಂದು ಹೇಳಾಕತ್ತೀರೋ ನೋಡ್ರಿ ಸರ್ ಎಕ್ಸಾಮ್ ಬರ್ತೋಯ್ತು ಇಲ್ಲೋ ಅಂತೇಳಿ ಕೇಳಿದ್ದ ಒಬ್ಬ ವಿದ್ಯಾರ್ಥಿ ಭಾಳ ಮಂದಿ ಕೇಳ

And umbrella in rainy season in rainy season rainy season is name of the season don't say in a rainy season okay yes then so one more one more is rule ZA plus mater S material nouns material nouns ಅಂದರೆ ಪದಾರ್ಥವಾಚಕ ನಾಮಪದಗಳ ಜೊತೆಗೆ ಯಾವುದೇ ಉಪಪದ ಬಳಸಕೂಡದು ಮಟೀರಿಯಲ್ ಲೌನ್ಸ್ ಅಂದ ತಕ್ಷಣ ನಿಮ್ಗೆ ಏನು ಗೊತ್ತಾಗುತ್ತೆ ನೇಮ್ ಆಫ್ ಮಟೀರಿಯಲ್ ವೆರಿ ಸಿಂಪಲ್ ನೇಮ್ ಆಫ್ ಮಟೀರಿಯಲ್ ಐರಾನ್ ಕಾಫರ್ ಸಿಲ್ವರ್ ಗೋಲ್ಡ್ ಅಲ್ಯೂಮಿನಿಯಮ್ ದೀಸ್ ಆರ್ ಮಟೀರಿಯಲ್ ಲೌನ್ಸ್ ದೆ ಡೋ ನಾಟ್ ಟೇಕ್ ಎ ಆರ್ಟಿಕಲ್ ಸೊ ಇಟ್ ಮೀನ್ಸ್ ದಟ್ ನಿಮ್ಮ ಕನ್ನಡ ವಿದ್ಯಾರ್ಥಿಗಳು ಪದಾರ್ಥ ವಾಚಕ ನಾಮಪದಗಳೊಂದಿಗೆ ಯಾವುದೇ ಉಪ ಪದವನ್ನು ಬಳಸಕೂಡದು ರೈಟ್ ಎಸ್ ಫಾರ್ ಎಕ್ಸಾಂಪಲ್ ಎಸ್ ಜೆಡ್ ಎ ಐರಾನ್ ಸರ್ ಐರಾನ್ ಸರ್ ಸಿಂಗ್ಯುಲರ್ ಸರ್ ಕಬ್ಬಿಣ ಐ ವಾವೆಲ್ ಸರ್ ಆ್ಯನ್ ಹಾಕ್ತಿ ಆ್ಯನ್ ಹಾಕಿದ್ರ ಎಸ್ ಎಕ್ ಬಿಟ್ಟು ಹೋಗ್ತೀಯ ಹೆಂಗೋಗ್ತೀಯಾ ನಾನು ಆಗಲೇ ಹೇಳಿದ್ನಲ್ಲ ಹಂಗೆ ಹೋಗ್ತೀಯ రైట్ ఎస్ రైట్ సెడ్ రైట్ ఎస్ సిల్వర్ సార్ సింగులర్ అద్రీ సిల్వర్ ఎస్ సిల్వర్ ఇది సార్ దిస్ అద సింగుల నో నేమ్ ఆఫ్ మటీరియల్ రైట్ ఎస్ కాఫ్ కాఫ్ జడ్ जेड ए कॉफर जेड एस आयरन सिल्वर गोल्ड जेड ए नो आर्टिकल एट ऑल हि फॉर एक्सापल इस फॉर एक्सापल इस आयरन आयरन और यू कैन से इस आयरन इज़ ऐरॉन ईजैश इज़ ए हार्ड मेटल ಇಲ್ಲಿ ಎಕ್ಸಾಮ್ ನಲ್ಲಿ ಎ ಆಂಡ್ ದಿ ಆಪ್ಷನ್ಸ್ ಕೊಡ್ತಾನೆ ಇಲ್ಲಿ ಆನ್ ಐರನ್ ಅಲ್ಲ ಇಟ್ ಇಸ್ ಜಡಾ ನೋ ಆರ್ಟಿಕಲ್ ಇಸ್ ಆನ್ ಇನ್ ದಿ एग्जामिनेशन अगेन ಯು ವಿಲ್ ಹಾವ್ ಇಟ್ಸ್ ಗೋಲ್ಡ್ ಇಸ್ ಪ್ರೀಶಿಯಸ್ ಮೆಟಲ್ ಗೋಲ್ಡ್ ಇಸ್ ಪ್ರೀಶಿಯಸ್ ಮೆಟಲ್ ಸೋ ನೋ ಆರ್ಟಿಕಲ್ ಅಟ್ ಆಲ್ ಹಿಯರ್ ಇಟ್ ಇಸ್ ಜಡಾ ಇಟ್ should be ಜಡಾ because gold iron you in rendu you Material nouns, gold is material noun, material nouns do not take any article. Right? Yes. So, next uh, note, make a note here, make a note, what is that note? Note A R N plus material noun, material noun used. As an adjective, as an adjective, as an adjective, for example, for example, iron gate, iron gate, iron gate, iron is not a material known here. What type of gate? Iron gate, this iron is adjective, right? Yes.

so arn plus material noun used as an adjective so what is the article you give here my dear friends is an iron gate a golden ring a coffer sack a coffer sack is next one more rule to discuss rule za plus

ಬ್ರದರ್ ಸಿಸ್ಟರ್ ಫಾದರ್ ನೋಡ್ರಿ ಬ್ರದರ್ ಸಿಸ್ಟರ್ ಆಮೇಲೆ ಬ್ರದರ್ ಫಾದರ್ ಆಗ್ತಾನೆ ಸಿಸ್ಟರ್ ಮದರ್ ಆಗ್ತಾಳೆ ಹೌದಿಲ್ಲ ಆಮೇಲೆ ಇವರೇ ಅಂಕಲ್ ಆಗ್ತಾರೆ ಆಮೇಲೆ ಆಂಟಿ ಹಾಕ್ತಾರೆ ಸರ ಇಲ್ಲ ಸಿಂಗಲ್ವ ಸರ್ ಎ ಬ್ರದರ್ ಎ ಸಿಸ್ಟರ್ ಎ ಫಾದರ್ ಎ ಮದರ್ ಈಗ ನಿಮ್ಮಪ್ಪ ನಿಮ್ಮ ತಂದೆ ಬರ್ತಿರ್ತಾನೆ ಯಾರು ಹೀ ಇಸ್ ಎ ಫಾದರ್ ಅಲ್ಲ ಎ ಫಾದರ್ ಅಂದ್ರೆ ನಾ ಏನು ಹೇಳೀನಿ ಎ ಮೀನ್ಸ್ ಒನ್ ಆರ್ ಏನಿ ಈಸ್ ಏನಿ ಫಾದರ್ ಅಂದ್ರೆ ಯಾವ ಬೇಕಾದವ್ರ ಅಪ್ಪಾಗಿರ್ಬೇಕು ಅಂದ್ರೆ ಅರ್ಥ ವಾಟ್ ಈಸ್ ದ ಮೀನಿಂಗ್ ಆಫ್ ಏಟ್ ಹೇಸ್ ಫಾಗ್ ಆಂಟಿ ಶೀಸ್ ಯಾರೋ ಆಂಟಿ ಅಂದ್ರೆ ರೈಟ್ ನೋ ರೈಟ್ so relations do not take any article right yes if for example he is his father is yes, right is yes. she is sister so here, here is don't use any article right is father right don't use any article zda or you can use here as qualifiers he is my father. She is my sister. He is my auntie, right? He is my uncle. He is my brother. I don't say I met a brother. I met brother. Hello, sir. I met brother. I met my brother. I met my sister, right? I I visited as my auntie's home, right? So. Relations do not take any article. I think this is very clear, and then the last point to be con considered here rule next rule is ZA plus ZA plus abstract nouns, abstract nouns, abstract nouns means Amurtha Nama Padagalu, Amurtha Nama padhagalu. ಅಮೂರ್ತನಾಮ ಪದಗಳು ಅಮೂರ್ತನಾಮ ಪದಗಳು ಅಂದರೆ ಅಮೂರ್ತ ಅಂದರೆ ಕಣ್ಣಿಗೆ ಕಾಣಿಸಲ್ಲ ಗೋಚರಿಸಲ್ಲ ಈಗಾಗಲೇ ಗೊತ್ತಿದೆ ಆಬ್ಸ್ಟ್ರಾಕ್ಟ್ ನೌನ್ಸ್ ಅನ್ನು ಏನಾದ್ರು ಡಿಫೈನ್ ಮಾಡ್ತೀರಿ ದೆರ್ ಇಸ್ ರಿಯಲಿ ದರ್ ಈಸ್ ಬಿಗ್ ಡಿಫ್ರೆನ್ಸ್ ಬಿಟ್ವೀನ್ ಎ ಪ್ರಾಪರ್ ನೌನ್ ಆ್ಯಂಡ್ ಅನ್ ಆಸ್ಟ್ರಾಕ್ಟ್ ನೌನ್ ಪ್ರಾಪರ್ ನೌನ್ಸ್ಗೆ ಏನಿದೆ ಸೇಫ್ ಆ್ಯಂಡ್ ಸೈಜ್ ಇದೆ ಸೇಫ್ ಸೈಜ್ ಕಲರ್ ಇದೆ ಆಪ್ಸ್ಟ್ರಾಕ್ಟ್ ನೌನ್ಸ್ ನೋ ಸೇಫ್ ನೋ ಕಲರ್ ನೋ ಸೈಜ್ ದೇ ಆರ್ ಆಸ್ಟ್ರಾಕ್ಟ್ ಫಾರ್ ಎಕ್ಸಾಂಪಲ್ ಫಾರ್ ಎಕ್ಸಾಂಪಲ್ Knowledge, knowledge, jnana Knowledge is abstract noun. Knowledge is abstract noun. Is honesty abstract noun? Wisdom abstract noun. Is wisdom abstract noun? Intelligence or beauty, truth, beauty, beauty. Is intelligence? ರೈಟ್ ಇಂಟಿಲಿಜೆನ್ಸ್ ದೀಸ್ ಆರ್ ಆಲ್ ಎಸ್ ಏನಂತ ಕೇಳಿದ್ರೆ ಇಂಟ್ಲಿಜೆನ್ಸ್ ಆರ್ ಯು ಕ್ಯಾನ್ ಸೇ ಇನ್ಸ್ಟೆಡ್ ಆಫ್ ದಾಟ್ ಯು ಕ್ಯಾನ್ ಗೋ ಫಾರ್ ರೈಟ್ ವರ್ಡ್ ಹಿಯರ್ ನಾಲೆಡ್ಜ್ ನಾಲೆಜ್ ಮರಿ ತಗೊಂಡಿದ್ರು ನಾಲೆಜ್ ತಗೊಂಡಿದ್ರೆ ಆಗಲಿ ಎಸ್ ಮರ್ಸಿ ಕೈಂಡ್ನೆಸ್ ಮರ್ಸಿ ಕೈಂಡ್ ಸೊ ದೀಸ್ ಆರ್ ಆಲ್ ಆಸ್ಟ್ರಾಕ್ಟ್ ನೌನ್ಸ್ ಇಲ್ಲಿ ಯಾವುದೇ ಉಪಪದವನ್ನು ಪದವನ್ನು ಬಳಸಬಾರ್ದು ಜಡ್ ಎ ಪ್ಲಸ್ ಜಡ್ ಎ ಪ್ಲಸ್

Uh, the and the JDA. So these are the S uh, choices for you people. So knowledge and it is abstract noun. This is abstract noun. So here you need not use any article here. So the answer choice here is J D A no article. And one more example of same kind, let me give here S yes.

It does not mean that JDA will be the last option always, no. ZA may be the first option or the second option or the third option or the fourth option, right. So, here SEL -S occasionally because why JDA means honesty is abstract noun, knowledge is abstract noun, truth, truth prevails, right. Is it clear? Beauty. Is mean knowledge? Knowledge is power. Wisdom is power. Mercy, right? Is one must show mercy, not one must show a mercy or the mercy. No. So abstract nouns. There is a list of abstract nouns. There are many. Happiness is abstract noun. Sorrow is abstract. Sadness is abstract. Smartness is abstract these abstract nouns do not take any article okay friends i think i have consumed your precious time enough time now right so in this class we have discussed where not to use article that is omission of article or zero article so in in the coming examinations you will have ಒನ್ ಕ್ವಶನ್ಸ್ ಆರ್ ಟು ಕ್ವಶನ್ಸ್ ಇನ್ ಯುವರ್ ಕಾಂಪಿಟಿಟಿವ್ ಎಕ್ಸಾಮಿನೇಷನ್ಸ್ ರೈಟ್ ಸೊ ಆನ್ ಓಮಿಷನ್ ಆಫ್ ಆರ್ಟಿಕಲ್ಸ್ ಆಲ್ಸೋ ಯೂಸ್ ಆಫ್ ಆರ್ಟಿಕಲ್ಸ್ ಮೇಲೆ ಒಂದೆರಡು ಪ್ರಶ್ನೆಗಳಿದ್ರೆ ಒಮಿಷನ್ ಆಫ್ ಆರ್ಟಿಕಲ್ ಮೇಲೂ ಕೂಡ ಒಂದೆರಡು ಪ್ರಶ್ನೆಗಳು ಕಾಮನ್ ಎರರ್ನಲ್ಲೇ ಕೇಳಿರ್ತಾನೆ ಅಥವಾ ಫಿಲ್ ಅಪ್ ದ ಗ್ಯಾಪ್ಸ್ ಫಾರ್ಮಲ್ರೆ ಅದನ್ನು ಕೇಳಿರ್ತಾನೆ ಅಥವಾ ಕರೆಕ್ಟ್ ದ ಸೆಂಟೆನ್ಸ್ ಆರ್ ಸ್ಪಾಟ್ ದ ಎರರ್ ಅಂತ ಕೇಳಿರ್ತಾನೆ ಸೊ ಐ ಥಿಂಕ್ ನಾವು ವಿ ಆರ್ ಏಬಲ್ ಟು ಕಂಪ್ಲೀಟ್ ದ ಟಾಪಿಕ್ ಯೂಸ್ ಆಫ್ ಆರ್ಟಿಕಲ್ಸ್ and omission of articles with this we'll take a short break now and in the next class i will come out with very interesting and very difficult topic for the students and teachers also that is use of prepositions

ಆ ಕ್ಲಾಸ್ ಮಾಡಿದ ನಂತರ ವೆದರ್ ಇಟ್ ಈಸ್ ಡಿಫಿಕಲ್ಟ್ ಆರ್ ಇಂಟ್ರೆಸ್ಟಿಂಗ್ ಅನ್ನೋದು ತಮಗೆ ಗೊತ್ತಾಗುತ್ತೆ ಸೊ ಮುಂದಿನ ತರಗತಿಯಲ್ಲಿ ಮುಂದಿನ ತರಗತಿಯಲ್ಲಿ ಐ ವಿಲ್ ಕಮ್ ಟು ಯು ವತ್ ದ ನ್ಯೂ ಟಾಪಿಕ್ ಯೂಸ್ ಆಫ್ ಪ್ರಾಪೊಸಿಷನ್ಸ್ ಅಂಟಿಲ್ ದೆನ್ ಎಸ್ ಬಾಯ್ ಎಸ್ ವಿತ್ ದಿಸ್ ವಿಲ್ ಸ್ಟಾಫ್ ಯೂರ್ ಥ್ಯಾಂಕ್ ಯು